ಎಲ್ಲರೂ ನಾನು ನಿಮ್ಮ ಶಶಿ ಸುರೇಶ್ ಈಗ ಡೈಲಿ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನನ್ನ ಇವತ್ತಿನ ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಆಗಿ ನನ್ನ ಚಾನಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಹಸ್ಬೆಂಡ್ದು ಬರ್ತ್ಡೇ ಇವತ್ತು ಅಕ್ಟೋಬರ್ 8 ಅವರ ಹುಟ್ಟಿದ ದಿನ ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ಮತ್ತೆ ಇಲ್ಲೇ ಕುಶಾನಗರದಲ್ಲೆಲ್ಲಾದರೂ ಹೊರಗಡೆ ಹೋಗಿ ಬರೋಣ ಅಂತ ಇರ್ತೀವಿ ನೋಡಬೇಕು ಮಗಳು ಕಾಲೇಜಿಗೆ ಹೋದ್ಲು ಮಗ ಮನೇಲಿದ್ದಾನೆ ಅವನಿಗೆ ಮಧ್ಯಾಹ್ನವರೆಗೆ ಅದರಿಂದ ಬಸ್ ವ್ಯವಸ್ಥೆ ಸ್ವಲ್ಪ ಅವನಿಗೆ ಮಧ್ಯಾಹ್ನ ಬರೋಕ್ಕೆ ಕಷ್ಟ ಅದಕ್ಕೋಸ್ಕರ 2 ದಿನಕ್ಕೋಸ್ಕರ ಕಳಿಸಿಲ್ಲ ಅವನಿಗೆ ಅವನ್ನ ಇನ್ನು ಬರುವ ವಾರದಿಂದ ಅವನನ್ನು ಸ್ಕೂಲಿಗೆ ಕಳಿಸ್ಬೇಕು ಈಗ ನಾನು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಬಿಟ್ಟು ಸ್ವಲ್ಪ ಮನೆಯೆಲ್ಲ ಕ್ಲೀನಿಂಗ್ ಮಾಡೋಕ್ಕಿದೆ ಅದೆಲ್ಲ ಮಾಡಿ ಮತ್ತೆ ಹೊರಗೆ ಹೋಗೋಣ ಅಂತಿದ್ದೀನಿ ಮನೆಯೆಲ್ಲ ಇನ್ನೂ ಕ್ಲೀನ್ ಮಾಡಬೇಕಷ್ಟೆ ಈಗ ಮಗಳನ್ನ ಹಸ್ಬೆಂಡ್ ಬಸ್ ಹತ್ಸ್ಬಿಟ್ಟು ಬಂದರು ಇನ್ನು ನಾವು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಬಿಟ್ಟು ಒಂದೊಂದೇ ಕೆಲಸ ಮಾಡ್ಕೊಳ್ಳೋದಿನ್ನು ಈಗ ಮನೆ ಕೆಲಸ ಎಲ್ಲ ಆಗಿಬಿಟ್ಟು ಈಗ ಹೊರಟಿದ್ದು ಹೊರಗಡೆ ಹೋಗಿ ಬರೋಣ ಅಂತೇಳಿ ನಾನು ಹಸ್ಬೆಂಡ್ ಮತ್ತು ಮಗ ಈಗ ಹೊರಟಿದ್ದೀವಿ ಆಮೇಲೆ ಪರಿಸ್ಥಿತಿ ಏನಾದರೂ ಒಂದು ಮರ್ತೋಗಿರ್ತೀವಿ ಹೋಗ್ ಮಮ್ಮಿನ ಪರಿಸ್ಥಿತಿ ಒಂದು ಜೊತೆ ನೋಡಬೇಕು ಟಿಬೆಟ್ ಕ್ಯಾಂಪ್ ಎಲ್ಲ ಓಪನ್ ಆಗಿದೆಯಾ ಅಂತ ನೋಡಬೇಕು ಹಾಕದೆ ಪೇರ್ಲ ಬರ್ಪೆ ನೋಡಿ ಅವ್ನು ನನ್ನ ಬಾಗಿಲು ಹಾಕಿಬಿಟ್ಟು ಒಳಗೆ ಹಾಕಿರಿ ಮ್ಯಾಟ್ ಬಿದೆ ಪಾಡ ಮ್ಯಾಟ್ ಬಿದೆ ಇಟ್ಕೊಂಡೆ ಮೋಡ ಹಾಕಿದೆ ಮಳೆ ಬರ್ಬೋದಾ ಏನೋ ಗೊತ್ತಿಲ್ಲ ಇದು ಹೊರಗೆ ಇರಲಿ ಅಲ್ಲ ರೀ ಇದು ಕುಶಾಲ್ ನಗರ ಟೌನ್ ದಾಟ್ಬಿಟ್ಟು ಈಗ ಬೈಲ್ಕುಪ್ಪೆ ಕಡೆ ಹೋಗ್ತಾ ಇದ್ದೇವೆ ಟಿಬೆಟ್ ಕ್ಯಾಂಪಿಗೆ ಹೋಗಿ ಬರೋಣ ಅಂತೇಳಿ ನಾವು ಆಗಾಗ ಟಿಬೆಟ್ ಕ್ಯಾಂಪಿಗೆ ಹೋಗ್ತಾ ಇರ್ತಿದ್ದೀವಿ ಈಗ ಒಂದು ಈ ಕೋವಿಡ್ 19 2 ವರ್ಷದಿಂದ ಬಂದಲ್ಲಿಂದ ಹೋಗೋದು ಸ್ವಲ್ಪ ಕಮ್ಮಿ ಮಾಡಿದ್ದೀವಿ ಯಾಕೆಂತೇಳಿದ್ರೆ ಅಲ್ಲಿ ಹೋದ್ರೇನು ಹಳೆ ಸ್ಟಾಕ್ಗಳೇ ನಾವು ಈಗ ಬಟ್ಟೆ ತೆಗಿಯೋಲ್ಲ ಹಳೆ ಸ್ಟಾಕೇ ಇರುತ್ತೆ ಮತ್ತು ಎಲ್ಲ ಕಡೆನೂ ಕ್ಲೋಸ್ ಇರುತ್ತೆ ಅದಕ್ಕೋಸ್ಕರ ಹೋಗೋದು ಕಮ್ಮಿ ಮಾಡಿದ್ದೀವಿ ಈ ಸೇತುವೆ ಮುಂದ್ಗಡೆ ಒಂದು ದೇವಸ್ಥಾನ ಕಾಣ್ತಾ ಉಂಟಲ್ಲ ಈ ದೇವಸ್ಥಾನ ಕಾವೇರಿ ಮಾತೆಯ ಸ್ಟ್ಯಾಚು ಇದು ಇದು ನಾನು ಒಂದು ಹಳೆ ಲಾಗಲ್ಲಿ ತೋರಿಸಿದ್ದೀನಿ ನಾನು ಈ ಕಾವೇರಿ ಮಾತೆಯ ಸ್ಟ್ಯಾಚುನ ತುಂಬ ಚೆನ್ನಾಗಿದೆ ಈ ಸ್ಟ್ಯಾಚು ನೋಡೋಕ್ಕಂತೂ ಈ ಕಾವೇರಿ ಮಾತೆಯ ಸ್ಟ್ಯಾಚು ಬಂದುಬಿಟ್ಟು ಮೈಸೂರು ಕಡೆಯಿಂದ ಬರಬೇಕಾದ್ರೆ ಫಸ್ಟಿಗೆ ಸಿಗುತ್ತೆ ಈ ಸ್ಟ್ಯಾಚು ಕಾವೇರಿ ಮಾತೆ ಸ್ಟ್ಯಾಚು ದಾಟಿದ ಮೇಲೆ ಮತ್ತೆ ಅಲ್ಲೊಂದು ದೊಡ್ಡದಾಗಿ ಒಂದು ಬೋರ್ಡ್ ಹಾಕಿದ್ದಾರೆ ಕೊಡಗಿನ ಹೆಬ್ಬಾಗಿಲು ಅಂತ ಮತ್ತೆ ನಾವು ಮುಂದೆ ಕೊಡಗಿಗೆ ಎಂಟ್ರಿ ಆಗಬೇಕು ಈಗ ನಾವು ಟಿಬೆಟ್ ಕ್ಯಾಂಪ್ ಒಳಗಡೆ ಬಂದಿದ್ದೀವಿ ನೋಡಿದ್ವಿ ಒಂದು ಗಾಡಿ ಆದರೆ ಏನು ಕಾಣೋದಿಲ್ಲ ವೆಹಿಕಲ್ಗಳೇ ಕಾಣೋದಿಲ್ಲ ನಮ್ಮದು ರೈಟ್ ಸೈಡಿಗೆ ಹೋದರೆ ಟಿಬೆಟಿನ ಟೆಂಪಲಿಗೆ ಹೋಗುವಂಥ ದಾರಿ ನಮ್ಮದು ಲೆಫ್ಟ್ ಸೈಡಿಗೆ ಹೋದರೆ ಶಾಪಿಂಗ್ ಮಾಲ್ ಇರುವಂಥ ಜಾಗಗಳೆಲ್ಲ ಆದರೆ ಅಲ್ಲಿ ಒಬ್ಬರ ಹತ್ರ ಕೇಳೋತ್ತಿಗೆ ಎಲ್ಲ ಕ್ಲೋಸ್ ಆಗಿದೆ ಅಂತ ಇದು ದಸರಾ ಕಳೆದ ಮೇಲೆ ಓಪನ್ ಮಾಡೋದು ಅಂತ ಏನೋ ಹೇಳ್ತಾಯಿದ್ರು ಗೊತ್ತಿಲ್ಲ ಆದರೆ ನಾವು ಬಂದಿದ್ದು ವೇಸ್ಟ್ ಆಗೋಯಿತು ಇಲ್ಲಿ ಕಾಣ್ತಾ ಇದೆಯಲ್ಲ ಇದೆಲ್ಲ ಶಾಪಿಂಗ್ ಮಾಲ್ಗಳಿದು ಇದರೊಳಗೆ ಬಟ್ಟೆಗಳು ಮತ್ತು ಮನೆಗಿರುವಂಥ ಡೆಕೋರೇಟ್ ಐಟಮ್ಗಳೆಲ್ಲ ಇದರೊಳಗೆ ಸಿಗುತ್ತೆ ನಮಗೆ ಸ್ವಲ್ಪ ರೇಟ್ ಜಾಸ್ತಿ ಆದರೆ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿರುತ್ತೆ ಬಟ್ಟೆದು ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿರುತ್ತೆ ನಾನೊಂದು 2-3 ಬಟ್ಟೆ ಎಲ್ಲ ಇಲ್ಲಿಂದಲೇ ತೊಗೊಂಡಿದ್ದೀನಿ ಯಾಕೆ ಟಿಬೆಟ್ ಕ್ಯಾಂಪ್ ಎಲ್ಲ ಕ್ಲೋಸ್ ಮಾಡಿದ್ದಾರೆ ಶಾಪಿಂಗ್ ಮಾಲ್ ಅಂಥದಲ್ಲಿತ್ತಲ್ಲ ಅದೆಲ್ಲ ಕ್ಲೋಸ್ ಆಗಿದೆ ಇನ್ನು ದಸರಾ ಎಲ್ಲ ಕಳೆದು ಬಿಟ್ಟು ಮತ್ತೆ ಓಪನ್ ಆಗ್ತದೆ ಅಂತ ಕಾಣುತ್ತೆ ಬಂದು ಏನು ನೋಡೋಣ ಶಾಪಿಂಗ್ ಮಾಲ್ ಆದರೆ ಓಪನ್ ಇರ್ಬೋದು ಅಂತೇಳಿ ನೋಡೊತ್ತಿಗೆ ಇಲ್ಲ ಈಗ ಮುಂದ್ಗಡೆ ಮಾಮೂಲಿನ ಒಂದು ಬಟ್ಟೆ ತಗೊಳ್ತೀವಿ ಇಲ್ಲೇ ಟಿಬೆಟ್ ಕ್ಯಾಂಪ್ ಒಳಗಡೆನೆ ಒಂದು ಅಂಗಡಿಲಿ ಬಟ್ಟೆ ತಗೊಳ್ತೀವಿ ಅಲ್ಲಿಗೆ ಹೋಗ್ಬಿಟ್ಟು ನೋಡೋಣ ಏನಾದರೂ ಹೊಸ ವೆರೈಟಿ ಬಂದಿದ್ರೆ ತಗೊಂಡು ಹೋಗೋಣ ಅಂತೇಳಿ ಈಗ ಹೋಯ್ತಾ ಇದ್ದೀವಿ ಗೊತ್ತಿತ್ತು ನಮಗೆ ಆದರೆ ಟೆಂಪಲ್ ಒಳಗಡೆ ಹೋಗೋಕ್ಕೆ ಕ್ಲೋಸ್ ಅಂತ ಗೊತ್ತಿತ್ತು ಆದರೆ ಶಾಪಿಂಗ್ ಮಾಲ್ ಕ್ಲೋಸ್ ಅಂತ ಗೊತ್ತಿತ್ತಿಲ್ಲ ಅದರಿಂದ ಬಂದ್ವಿ ಓಪನ್ ಇರ್ಬೋದು ಅಂತ ಇಲ್ಲೇ ಟಿಬೆಟ್ ಕ್ಯಾಂಪ್ ಒಳಗಡೆ ಇಲ್ಲೊಂದು ಕೆರೆ ಇದೆ ಕೆರೆಯಲ್ಲಿ ತುಂಬ ಮೀನುಗಳಿದೆ ಅಲ್ಲಿಗೆ ಹೋಗಿ ಬರೋಣ ಅಂಥೇಳಿ ಈಗ ಹೊರಟಿದ್ದೀವಿ ಅದಾದರೂ ನೋಡ್ಕೊಂಡು ಬರೋಣ ಅಂತ ದೊಡ್ಡ ದೊಡ್ಡ ಮೀನುಗಳು ಮಗ ಕಾರ್ ಒಳಗೆ ಒಬ್ಬನೇ ಕೂತಿದ್ದಾನೆ ಅಕ್ಕ ಇಲ್ಲ ಅಲ್ಲ ಇವತ್ತು ಹಂಗಾಗಿ ಮೀನು ಉಂಡಾ
बल अल तोज बल ಈ ಕೆರೆ ಬಂದ್ಬಿಟ್ಟು ತುಂಬಾ ದೊಡ್ಡದಾದ ಕೆರೆ ಮಾತ್ರ ಇದು ಇದರಲ್ಲಿ ಒಂದು 2 ವರ್ಷದ ಬ್ಯಾಕ್ ಅಲ್ಲಿ ನಾವು ಬರೆದಿ ಎಷ್ಟು ದೊಡ್ಡ ಮೀನುಗಳಿತ್ತು ಗೊತ್ತಾ ಈ ಕೆರೆಯಲ್ಲಿ ಆದ್ರೆ ಈಗಲೂ ಇದೆ ಆದ್ರೆ ಬಿಸಿಲು ಜಾಸ್ತಿ ಇದೆ ನಾವು ಬಂದ ಹೊತ್ತಿಗೆ ಅದರಿಂದ ಮೀನುಗಳು ಅಷ್ಟು ಕಾಣ್ತಾ ಇಲ್ಲ ನೀರೊಳಗೇನೆ ಇದೆ ನಾವು ಒಂದು 2 ವರ್ಷದ ಬ್ಯಾಕ್ ಅಲ್ಲಿ ಇಲ್ಲಿ ಬಂದಿದ್ವಿ ಒಂದು ಸಂಜೆ ಹೊತ್ತಿಗೆ ಒಂದು 5 ಗಂಟೆ ಹೊತ್ತಿಗೆ ಬಂದಿದ್ವಿ आग इवर टिबेटियन ऐनमारे मीन बेगे मत सायकाल चील फुड तुम्सको बंदू मीन हाँतर आ वो संजे मीन फुड हाको टाइमल ना बंदी एर वर्ष बैकल आग और फुड हाँती ना अली निंतु नोड़ी एस्टेस्ट दुड मीन बंद गुर् फुड हाँता आग मीन तोस्कर बर्तवल आग ना नोड़ी तुम दौड़ दुड मीन मीन मध्य मध्यदे तुम दुड मीन ನೀರೊಳಗಿದೆ ಅದು ಕರೆಕ್ಟ್ ಕ್ಯಾಮೆರಾಕ್ಕೆ ಕಾಣೋದಿಲ್ಲ ಯಾಕೆಂದ್ರೆ ನೀರೊಳಗೆ ಇದೆ ಅಲ್ಲ ಅದರಿಂದ ಅದರ ಈ ಕೆರೆಯಲ್ಲಂತೂ ಮೀನುಗಳು ತುಂಬಾ ಚೆನ್ನಾಗಿದೆ ಮಾತ್ರ ಇದು ಕೆಳಗಡೆ ನಾವು ಹಿಂಗೇ ಇಳಿದು ಕೆರೆಗೆಲ್ಲ ನೀರನ್ನೆಲ್ಲ ಮುಟ್ಟಕ ಆಗಲ್ಲ ಯಾಕೆಂದ್ರೆ ಅಲ್ಲಿ ಒಂದತರ ಇಳಿಜಾರ್ ತರ ಮಾಡಿದ್ದಾರೆ ಮಾಡಿಬಿಟ್ಟು ಏನು ಸ್ಟೆಪ್ ಅಂತದೇನು ಕೊಟ್ಟಿಲ್ಲ ಹೋಗಿ ಮೀನು ಹಿಡಿತಾರೆ ಮತ್ತೆ ಮೀನನ್ನ ಮುಟ್ಟುತ್ತಾರೆ ಅಂತ ಹೇಳೋ ಒಂದು ಇದಕ್ಕೇನೆ ಏನೋ ಗೊತ್ತಿಲ್ಲ ಅಲ್ಲಿ ನೋಡಿ ಮಧ್ಯದಲ್ಲಿ ಒಂದು ದೊಡ್ಡದಾದ ಒಂದು ಮೀನು ಬರ್ತಾ ಇದೆ ನೀರು ಹೆಂಗ ಆಯ್ತಾ ಇದೆ ನೋಡಿ ಅಲ್ಲಿ ದೊಡ್ಡ ಮೀನುಗಳೆಲ್ಲನ ಸೆಪರೇಟ್ ಆಗಿರುತ್ತವೆ ಏನೋ ಗೊತ್ತಿಲ್ಲ ಇಲ್ಲಿ ಈ ಸಣ್ಣ ಒಂದು ಗುಡ್ಡೆಲಿ ಇರೋದೆಲ್ಲ ಸಣ್ಣ ಸಣ್ಣ ಮೀನುಗಳೇ ಇದೆ ತುಂಬಾ ನೇಚರ್ ಅಂತ ತುಂಬಾ ಚೆನ್ನಾಗಿದೆ ಇಲ್ಲಿ ಸಂಜೆ ಹೊತ್ತಿಗೆಲ್ಲ ಕೂತ್ಕೊಂಡು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಕಂತ ತುಂಬಾ ಹೇಳಿದ ಜಾಗ ಇದು ಟಿಬೆಟ್ ಕ್ಯಾಂಪ್ ಒಳಗಡೆ ನಾ ಬರತಿಗೆ ಸಿಗುತ್ತೆ ಅಲ್ಲಿ ಬರ್ದಿದ್ದಾರೆ ದೊಡ್ಡದಾಗಿ ಒಂದು ಬೋರ್ಡ್ ಎಲ್ಲ ಹಾಕಿದ್ದಾರೆ ಇದೆ ಕೆರೆಯಲ್ಲಿ ನೋಡಿ ಎಷ್ಟು ದೊಡ್ಡ ಮೀನುಗಳು ಗೊತ್ತಾ ಕಾಟ್ಲ ಮೀನು ಅಂತ ಹೇಳ್ತಾರಲ್ಲ ಆ ಮೀನಿದು ಸಣ್ಣದಿಂದ ಹಿಡಿದು ದೊಡ್ಡದರವರೆಗೆ ಇದೆ ಆದ್ರೆ ನಾವು ಏನು ಬರತಿಗೆ ಏನು ತಗೊಂಡಿಲ್ಲ ಮೀನಿಗೆ ಹಾಕಕ್ಕೆ ಏನು ತಗೊಂಡಿಲ್ಲ ಅದರಿಂದ ಅಷ್ಟು ಮೇಲ್ಗಡೆ ಕಾಣ್ತಾ ಇಲ್ಲ ಇದಿಲ್ಲೇ ಬಂದಿದೆ ಇದು ಈ ಕೆರೆ ಬಂದು ಟಿಬೆಟ್ ಕ್ಯಾಂಪ್ ಅದು ಒಳಗಡೆ ಬರುತ್ತೆ ನಾವು ಟಿಬೆಟ್ ಕ್ಯಾಂಪ್ ಒಳಗಡೆ ಬರ್ತೀವಲ್ಲ ಅಲ್ಲೇ ಬರತಿಗೆ ಈ ಕೆರೆ ಸಿಗುತ್ತೆ ಸಂಜೆ ಹೊತ್ತಿಗೆ ಅಂತೂ ಇಲ್ಲಿ ಬಂದು ಕೂತು ಸ್ವಲ್ಪ ರೆಸ್ಟ್ ಎಲ್ಲ ತಗೊಂಡು ಹೋಗಿ ತುಂಬಾ ಚೆನ್ನಾಗಿದೆ ಇಲ್ಲೆಲ್ಲ ಮಳೆ ಬಂದ್ರೇನೋ ಸೀಟ್ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಾಡಿದ್ದಾರೆ ಇಲ್ಲೆಲ್ಲ ಕೂರಕ್ಕೆ ಬೆಂಚ್ ಎಲ್ಲ ಮಾಡಿ ಮೀನುಗಳು ನೋಡಿ ಯಾವ ತರ ನೀರೊಳಗಿದೆ ಅಂತ ಮತ್ತೆ ಅದಕ್ಕೆ ಎಲ್ಲ ಫುಡ್ ತರಕ್ಕೆ ಅಲ್ಲಿ ಬಿಡಲ್ಲ ಅದಕ್ಕೆ ಮೀನಿಗೆ ಹಾಕೋ ಫುಡ್ಡೇ ಇರುತ್ತೆ ಕಣ್ತೆ ಅದನ್ನ ಮಾತ್ರ ಅವರಲ್ಲಿ ಅವರ ಜೊತೆ ಕೇಳಿಬಿಟ್ಟು ಈ ಕಡೆ ತಗೊಂಡು ಬರಬೇಕಷ್ಟೇ ಅದಕ್ಕೆ ನಾವು ಏನು ತಗೊಂಡಿಲ್ಲ ಯಾಕಂದ್ರೆ ಏನಾದ್ರೂ ಮೀನಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆಗಿಬಿಟ್ರೆ ಅಂತ ಹೇಳಿ ಅಲ್ಲಿಂದ ಈಗ ಮೀನುಗಳನ್ನು ನೋಡ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದೀವಿ ನಾನು ಹೇಳ್ದಲ್ಲ ಒಂದು ಸಣ್ಣದಾದ ಒಂದು ಬಟ್ಟೆ ಅಂಗಡಿ ಇದೆ ಅಲ್ಲಿ ಅಂತ ನಾವು ಮಾಮೂಲಿ ತಗೊಳ್ತಿದ್ದ ಬಟ್ಟೆ ಅಂಗಡಿ ಬಂತು ಇದೆ ಅಂಗಡಿ ಈಗ ಸ್ವಲ್ಪ ಸುಣ್ಣ ಬಣ್ಣ ಎಲ್ಲ ಹೊಡೆದು ಚೆನ್ನಾಗಿ ಮಾಡಿದ್ದಾರೆ ಈಗ ಹೋಗಿ ನೋಡಣ ಏನಾದರೂ ಹೊಸದಾಗಿ ಏನಾದರೂ ಬಂದುಂಟು ಈ ಶರ್ಟ್ ನಾನು ಹಾಕೊಂಡಿದ್ದೀನಲ್ಲ ಶರ್ಟ್ ಅದೆಲ್ಲ ಇಲ್ಲಿಂದಲೇ ತಗೊಂಡಿದ್ದು ಇದಕ್ಕೆಲ್ಲ 450 ರೂಪಾಯಿ ಮಾತ್ರ ಬಟ್ಟೆ ಅಂತೂ ಕ್ವಾಲಿಟಿ ಅಂತೂ ಸೂಪರ್ ಆಗಿರುತ್ತೆ ಅದಕ್ಕೆ ನೋಡಣ ಏನಾದರೂ ಹೊಸ ಶರ್ಟ್ ಮತ್ತೆ ಮಗನಿಗೆ 3/4 ಪ್ಯಾಂಟ್ ಅಲ್ಲಿ ಹಾಕ್ತಾನಲ್ಲ ಅದೆಲ್ಲ ಇಲ್ಲಿಂದ ತಗೊಳ್ಳೋದು ಜೀನ್ಸ್ ಚಡ್ಡಿಗಳು ಬರುತ್ತಲ್ಲ ನೋಡಣ ಹೋಗಿ ಏನು ಯಾವ ತರ ಶರ್ಟ್ ಎಲ್ಲ ಬಂದಿದೆ ಅಂತ ನಿಮಗೆ ತೋರಿಸ್ತೀನಿ ನಾನು ಈ ಅಂಗಡಿಯಲ್ಲಂತೂ ಲೆಗ್ಗಿನ್ಸ್ ಮತ್ತೆ ಜೀನ್ಸ್ಗೆ ಹಾಕೋ ಶರ್ಟ್ಗಳು ಉಂಟಲ್ಲ ಇಲ್ಲಿ ತುಂಬಾ ಚೆನ್ನಾಗಿ ಸಿಗುತ್ತೆ ಇಲ್ಲಿ ಲೆಗ್ಗಿನ್ಸ್ಗಳು ಪ್ರಿಂಟೆಡ್ ಲೆಗ್ಗಿನ್ಸ್ ಸಿಗುತ್ತೆ ಮತ್ತೆ ಮಾಮೂಲಿ ನಾವು ಹಾಕುವಂತ ಲೆಗ್ಗಿನ್ಸ್ ಸಿಗುತ್ತೆ ಆದ್ರೆ ಲೆಗ್ಗಿನ್ಸ್ ನಮ್ಮ ತಗೊಂಡ್ರೆ ಉಂಟಲ್ಲ ಕರೆಕ್ಟ್ ಫಿಟ್ ಆಗಿ ಒಂದರ ನಮ್ಮ ಸ್ಕಿನ್ ಗೆ ಕರೆಕ್ಟ್ ಆಗಿ ನಿಲ್ಲುವಂತ ಒಂದು ಲೆಗ್ಗಿನ್ಸ್ ಸಿಗುತ್ತೆ ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ನಾವು ಒಂದು 4-5 ಸಲ ವಾಶ್ ಮಾಡಿದ್ರೆ ಒಂದರ ಬಟ್ಟೆ ಎಲ್ಲ ಒಂದರ ಲೂಸ್ ಲೂಸ್ ಆಗಿಬಿಟ್ಟು ಲೆಗ್ಗಿನ್ಸ್ ಅಷ್ಟು ಒಂದರ ನೋಡಕ್ಕೆ ಚೆನ್ನಾಗಿ ಇರಲ್ಲ ಹಾಕಿದ್ರಲ್ಲ ಆ ತರ ಏನು ಆಗೋದೇ ಇಲ್ಲ ಇಲ್ಲಿ
ಇಲ್ಲಿದು ನಾನು ತಗೊಂಡಿರೋ ಒಂದು ಲೆಗ್ಗಿನ್ಸ್ ಎಲ್ಲ ನಾನು ಹಾಕುವಂಥ ಲೆಗ್ಗಿನ್ಸ್ ಎಲ್ಲ ಇಲ್ಲಿಂದ ತಗೊಂಡಿರೋದು. ಏನು ಕಮ್ಮಿಯಲ್ಲಿ ಸಿಗುತ್ತೆ, ನಾವು ಹೊರಗಡೆ 250-300 ರೂಪಾಯಿ ಕೊಟ್ಬಿಟ್ಟು ಒಂದು ಲೆಗ್ಗಿನ್ಸ್ ತಗೊಂಡ್ರು, ಇಲ್ಲಿ ಒಂದು ಲೆಗ್ಗಿನ್ಸಿಗೆ 150 ರೂಪಾಯಿ ಕೊಟ್ಬಿಟ್ಟು ಅದರ ಕ್ವಾಲಿಟಿ ಆದ ಲೆಗ್ಗಿನ್ಸ್ನ ತಗೊಂಡು ಹೋಗ್ಬೋದು. ನಮಗೆ ತುಂಬ ಚೆನ್ನಾಗಿದೆ ಲೆಗ್ಗಿನ್ಸ್ ಅಂತು. ಶರ್ಟ್ಗಳಷ್ಟೇ, ನಾವು ಈಗ ನಾನು ಆಲ್ಮೋಸ್ಟ್ ನಾನು ಹೊರಗಡೆ ಹಾಕುವಂಥ ಜೀನ್ಸಿಗೆ ಹಾಕುವಂಥ ಶರ್ಟ್ಗಳೆಲ್ಲ ನಾನು ಈ ಒಂದು ಶಾಪಿಂದನೇ ತೊಗೊಂಡಿರೋದು. ನಾನು ಇದನ್ನು ಶರ್ಟನ್ನು ಕೈಯಲ್ಲಿ ವಾಶ್ ಮಾಡೋದಂಥದ್ದೇನಿಲ್ಲ, ಬಟ್ಟೆ ಎಲ್ಲವನ್ನು ವಾಶ್ ಮಾಡ್ತೀವಿ, ವಾಷಿಂಗ್ ಮಿಷಿನ್ ಜೊತೆನೇ ಹಾಕ್ಬಿಟ್ಟು ನಾನು ವಾಶ್ ಮಾಡ್ತೀನಿ. ಅದರ ಬಟನ್ ಹೋಗೋದಾಗಲಿ ಅಂಥದ್ದೇನಿಲ್ಲ, ತುಂಬ ಚೆನ್ನಾಗಿದೆ. ಅದಕ್ಕೆ ಇಲ್ಲಿ ಏನಾದರೂ ಹೊಸ ಸ್ಟಾಕ್ ಏನಾದರೂ ಬಂದುಂಟಂತೇಳಿ ಬಂದಿದೆಯಾ ಅಂತೇಳಿ ನೋಡೋಕ್ಕೆ ಬಂದಿದ್ದೀವಿ. ಇಲ್ಲಿದು ಇಲ್ಲಿ ಶರ್ಟಿಗೆಲ್ಲ 450 ರೂಪಾಯಿ, ಅದು ಸಾಧಾರಣ ಒಂದು 4-5 ವರ್ಷದಿಂದನೂ 450 ರೂಪಾಯಲ್ಲೇ ಇದೆ. ಆದರೆ ಬಟ್ಟೆ ಅಂತೂ ಚೆನ್ನಾಗಿದೆ. ನಾನೀಗ ಹಾಕ್ಕೊಂಡಿದ್ದೀನಲ್ಲ ವೈಟ್ ಶರ್ಟ್, ಅದೂ ನಾನು ಇಲ್ಲಿಂದ ತೊಗೊಂಡ್ಬಿಟ್ಟು ಒಂದು 2-3 ವರ್ಷ ಆಯಿತು ನಾನು ತೊಗೊಂಡ್ಬಿಟ್ಟು. ಆದರೆ ಒಂದು ಚೂರು ಸ್ಟಿಚ್ ಬಿಟ್ಟು ಹೋಗೋದಾಗಲಿ, ಒಂದು ಬಟನ್ ಹೋಗೋದಾಗಲಿ ಏನೂ ಇಲ್ಲ, ತುಂಬ ಚೆನ್ನಾಗಿದೆ ಬಟ್ಟೆ. ಬಟ್ಟೆನೂ ಐರನ್ ಹಾಕಿದ್ರಂತೂ ಹೊಸ ಬಟ್ಟೆ ಇದ್ದಂಗೆ ಇದೆ. ಇಲ್ಲಿ ಇವತ್ತು ಹೊಸ ಸ್ಟಾಕ್ ಎಲ್ಲ ಬಂದಿದೆ, ತಗೊಳ್ಳೋಣ ಅಂಥೇಳಿ ಈಗ ಒಂದು ಶರ್ಟ್ ನೋಡ್ತಾ ಇದ್ದೀನಿ. ಇಲ್ಲಿ ನೋಡಿ, ನಾನು ಲೆಗ್ಗಿನ್ಸ್ ಈಗ ತೋರಿಸ್ತೀನಿ. ಈ ಥರ ಲೆಗ್ಗಿನ್ಸ್ ಅದರ ಫಿಟ್ಟಾಗಿರುವಂಥ ಲೆಗ್ಗಿನ್ಸ್ ಸಿಗುತ್ತೆ ಇಲ್ಲಿ. ಇದು ನಾವು ಟಿಬೆಟಿಕ್ ಕ್ಯಾಂಪ್ ಉಂಟಲ್ಲ, ಕ್ಯಾಂಪ್ ಒಳಗಿಂದ ಬಂದರೆ ಸಣ್ಣದೊಂದು ಅಂಗಡಿ ಸಿಗುತ್ತೆ. ನಾನು ಅಂಗಡಿದು ಫ್ರೆಂಟದ್ದು ಈಗ ತೋರಿಸಿದ್ದೀನಲ್ಲ ಅದು. ಇದು ಈ ಲೆಗ್ಗಿನ್ಸ್ ಸಿಗಲ್ಲ, 150 ರೂಪಾಯಿ. ಎಷ್ಟು ಚೆನ್ನಾಗಿದೆ ನೋಡಿ. ಅಲ್ಲಿಂದ ಈಗ ಶಾಪಿಂಗ್ ಎಲ್ಲ ಮಾಡಿಕೊಂಡು ಮುಂದಕ್ಕೆ ಬಂದ್ವಿ. ಇದೆಲ್ಲ ಅವ್ರದ್ದು ಟೆಂಪಲ್ ಕಾಣ್ತದೆ ಏನೋ. ಮತ್ತು ಅವ್ರದ್ದೊಂದು ಸ್ಕೂಲ್ ಅಂತೂ ಇದೆ, ಮಸ್ತ್ ಸೂಪರ್ ಆಗಿದೆ ಮತ್ತು ಸ್ಕೂಲ್. ಈಗ ನಾನು ಮುಂದಕ್ಕೆ ಹೋಗೋತ್ತಿಗೆ ನಿಮಗೆ ತೋರಿಸ್ತಾ ಹೋಗ್ತೀನಿ. ನಾವು ಅಲ್ಲಿ ಶಾಪಿಂಗ್ ಮಾಡ್ತಿರ್ತೀವಿ, ಮಧ್ಯಾಹ್ನ ಆಗುಂಟು. ಆಗ ಈ ಮಕ್ಕಳು ಇಲ್ಲಿ ಶಾಲೆಗೆ ಬಂದ ಮಕ್ಕಳೆಲ್ಲ ಫುಡ್ ಏನೋ ತಿನ್ನೋಕ್ಕೋಸ್ಕರ ಅಲ್ಲಿ ಹೋಟೆಲಿಗೆ ಬಂದಿದ್ದರು. ಅವ್ರದ್ದೇ ಒಂದು ಹೋಟೆಲ್ ಇದೆ, ಹಂಗೆ ಬಂದಿದ್ದರು. ಇದೆ ಅವ್ರದ್ದು ಸ್ಕೂಲ್ ಕಾಣ್ತಿರೋದು. ಇದೆ ಇದ್ರ ಬ್ಯಾಕಲ್ಲಿ ಕಾಣ್ತೊಂಡು ಬಿಲ್ಡಿಂಗ್ ಕಾಣ್ತೊಂಡಲ್ಲ, ಅದು ಸ್ಕೂಲ್. ಮುಂದ್ಗಡೆ ಎಲ್ಲ ಗಾರ್ಡನ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಅಲ್ಲಿಂದ ನಾವು ನಿಸರ್ಗಧಾಮದ ಹತ್ರ ಹೋದ್ರೆ ಅಲ್ಲಾದರೂ ಓಪನ್ ಇರ್ಬೋದು ಅಂತ ಹೇಳಿಬಿಟ್ಟು ನಿಸರ್ಗಧಾಮದ ಹತ್ರ ಬಂದರೆ ಅಲ್ಲಿನೂ ಎಲ್ಲ ಕ್ಲೋಸ್ ಆಗಿದೆ. ಶಾಪಿಂಗ್ ಮಾಲ್ ಅಂತೂ ಎಲ್ಲ ಕ್ಲೋಸ್ ಆಗಿದೆ. ನಿಸರ್ಗಧಾಮದ ಒಳಗಡೆ ಹೋಗೋಕ್ಕೆ ಓಪನ್ ಇದೆ, ಆದರೆ ನಾವು ಒಳಗಡೆ ಹೋಗಿಲ್ಲ. ಯಾಕೆಂದರೆ ನಾನು ಆಲ್ರೆಡಿ ಒಂದು ಲಾಗಲ್ಲಿ ಒಳಗಡೆ ಪ್ರತಿ ಒಂದೂ ನಾನು ತೋರಿಸಿದ್ದೀನಿ, ಅದಕ್ಕೋಸ್ಕರ ನಾನು ನಿಸರ್ಗಧಾಮದ ಒಳಗಡೆ ಹೋಗಿಲ್ಲ. ಅಲ್ಲಿಂದ ಈಗ ಏನಾದರೂ ಸಣ್ಣ ಪುಟ್ಟ ಸ್ನ್ಯಾಕ್ಸ್ ತಿನ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಈಗ ಹೋಟೆಲಿಗೆ ಬಂದಿದ್ದೀವಿ. ಹೋಟೆಲಲ್ಲಿ ಅಂತೇಳಿದರೆ ಈ ಊಟನ ಮಾಡ್ಕೊಂಡು ಹೋಗಲ್ಲ, ಯಾಕೆಂದರೆ ಮಗಳಿಲ್ಲಲ್ಲ, ಮಗಳು ಕಾಲೇಜಿಗೆ ಹೋಗಿದ್ದಾಳೆ. ಸಂಜೆ ಏನಾದರೂ ಒಂದು ಸಣ್ಣದಾಗಿ ಒಂದು ಪಾರ್ಟಿ ಮಾಡೋಣ ಅಂತೇಳ್ಬಿಟ್ಟು ಈಗ ಸ್ನ್ಯಾಕ್ಸ್ ತಿನ್ಕೊಂಡಾಗ ಜ್ಯೂಸ್ ಮತ್ತು ಪಕೋಡಕ್ಕೆ ಆರ್ಡರ್ ಮಾಡಿದ್ದೀವಿ. ನಾನು ನನಗೆ ಪಕೋಡ ಅಂತೇಳಿದ್ರೆ ತುಂಬ ಇಷ್ಟ, ಎಲ್ಲೋದ್ರೂ ಒಂದು ಪಕೋಡ ತಗೊಂಡೇ ತಗೊಳ್ತೀನಿ. ಆದರೆ ಇಲ್ಲಿದ್ದ ಪಕೋಡ ಏನು ಅಷ್ಟೇನೋ, ಈರುಳ್ಳಿನೂ ಇಲ್ಲ, ಏನೂ ಇಲ್ಲ ಮಾತ್ರ ಅದರಲ್ಲಿ. ಬರೀ ಒಂದು ಕಡಲೆ ಹಿಟ್ಟಲ್ಲಿ ಮಿಕ್ಸ್ ಮಾಡಿ ಎಣ್ಣೆಗೆ ಬಿಟ್ಟಂಗಿತ್ತು. ಆದರೂ ಏನು ಮಾಡೋದು, ಬಂದಿದ್ವಿ, ತಿಂದುಬಿಟ್ಟು ಹೋಗಲೇಬೇಕಲ್ವ. ಇನ್ನು ಇಲ್ಲಿಂದ ಈಗ ಸ್ನ್ಯಾಕ್ಸ್ ಮತ್ತು ಜ್ಯೂಸ್ ಎಲ್ಲ ಕುಡಿದ್ಬಿಟ್ಟು ಇನ್ನು ಮನೆಗೆ ಹೋಗೋಣ. ಮನೆಗೆ ಹೋಗಿ ಇನ್ನು ಅಡುಗೆ ಮಾಡಿ ಊಟ ಮಾಡಬೇಕಿನ್ನು. ಮಧ್ಯಾಹ್ನ ಬಂದು ಅಡುಗೆ ಆಗಿ ಊಟ ಆಗಬೇಕಾದ್ರೆ 3:30 ಆಯಿತು. ಹಸ್ಬೆಂಡ್ ಹೇಳಿದರು ಹೋಟೆಲ್ಲಿ ಊಟ ಮಾಡ್ಕೊಂಡು ಹೋಗೋಣ ಅಂತ. ಬೇಡ ಅಂತೇಳ್ಬಿಟ್ಟು ಮನೆಗೆ ಬಂದು ಒಂದು ಟೊಮೆಟೊ ರಸಮ್ ಮಾಡಿ ಹಪ್ಪಳ ಉಪ್ಪಿನಕಾಯಿ ಅಲ್ಲಿ ಊಟ ಮಾಡಿದ್ದು. ಮತ್ತು ಬಟ್ಟೆ ಎಲ್ಲ ಒಣಗಕ್ಕೆ ಹಾಕಿದ್ದೆ, ಅದೆಲ್ಲ ತೆಗೆದು ಮಡಚಿಟ್ಟು. ಆಯಿತು, ಸಂಜೆ ಆಯಿತು, ಬಂತೀಗ ಮಗ್ಳನ್ನ ಕರೆಯೋಕ್ಕೆ ಹೋಗಿದ್ದಾರೆ. ಇನ್ನು ಅವಳು ಬಂದಮೇಲೆ ಮತ್ತೆ ಟೀ ಮಾಡ್ಕೊಳ್ಳೋದು. ಆಗಲೇ ಸ್ವಲ್ಪ ಸಣ್ಣದಾಗಿ ಒಂದು ಮಳೆ ಬಂತಪ್ಪ, ಈಗ ಇಲ್ಲ ಮಳೆ ಇಲ್ಲ. ಒಬ್ರು ಕಾಲೇಜ್ ಬಿಟ್ಬಿಟ್ಟೆಲ್ಲ ಬಂದ್ಬಿಟ್ಟು ಈಗ ಅವ್ರನ್ನ ಕರ್ಕೊಂಡು ಹೋಗುದು ಒಪ್ಪಂದು ಟ್ರೀಟ್ಗೆ ಬರ್ತಾಳೆ. ಈಗ ಹೋಟೆಲಿಗೆ ಬಂದಿದ್ದೀವಿ. ಈ ಹೋಟೆಲ್ ಬಂದುಬಿಟ್ಟು ಅತಿಥಿ ಕಂಫರ್ಟ್ ಅಂತ ಹೇಳಿಬಿಟ್ಟು, ಇದು ಕುಶಾಲ್ ನಗರದಲ್ಲಿ 2 ಹೋಟೆಲಿದೆ. ಅತಿಥಿ ಅಂತ ಹೇಳೋದು 2 ಹೋಟೆಲಿದೆ. ಒಂದು ಟೌನ್ ಒಳಗೆ ಇದೆ, ಮತ್ತು ಟೌನಿಂದ ಸ್ವಲ್ಪ ಮುಂದೆ ಬಂದರೆ ಇನ್ನೊಂದು ಹೋಟೆಲು ಸಿಗುತ್ತೆ. ಆದರೆ ನಾವು ಟೌನ್ ಒಳಗಿರೋ ಅತಿಥಿ ಕಂಫರ್ಟಿಗೆ ಹೋಗಿಲ್ಲ, ಟೌನಿಂದ ಸ್ವಲ್ಪ ಮುಂದೆ ಇರುವಂಥ ಹೋಟೆಲಿಗೆ ಬಂದಿದ್ದೀವಿ. ಈಗ ಹೋಟೆಲಿಗೆ ಬಂದುಬಿಟ್ಟು ಈಗ ನಾವು ಗೋಬಿ ಮಂಚೂರಿಯನ್ ಫಸ್ಟ್ ಆರ್ಡ್ರ್ ಮಾಡಿದ್ದೀವಿ. ಅದು ಯಾವ ಹೋಟೆಲಿಗೆ ಹೋದ್ರೂ ಮಕ್ಕಳಿಗೆ ಫಸ್ಟ್ ಗೋಬಿ ಮಂಚೂರಿಯನ್ ಬೇಕು, ಅದಕ್ಕೆ ಈಗ ಗೋಬಿ ಮಂಚೂರಿಯನ್ ಆರ್ಡ್ರ್ ಮಾಡಿ ಬಂತೀಗ. ಈಗ ಗೋಬಿ ಮಂಚೂರಿಯನ್ ತಿನ್ನೋಣ. ಮತ್ತು
ಮಕ್ಕಳಿಗೆ ಪುಲಾವ್ ಆರ್ಡರ್ ಮಾಡಿದ್ದೀವಿ ನಮಗೆ ರೊಟ್ಟಿ ಮತ್ತೆ ಪನ್ನೀರ್ ಬಟರ್ ಮಸಾಲಾನ ಆರ್ಡರ್ ಮಾಡಿದ್ದೀವಿ ಏನೋ ಒಂದು ಸಣ್ಣದಾಗಿ ಹಸ್ಬೆಂಡ್ ಬರ್ತ್ಡೇ ಅಲ್ಲವೇ ಇವತ್ತು ಸಣ್ಣದಾಗಿ ಟ್ರೀಟ್ ಕೊಡಣ ಅಂತ ಹೇಳಿ ಈಗ ಹೋಟೆಲ್ಗೆ ಬಂದಿದ್ದೀವಿ ಈಗ ಮಧ್ಯಾಹ್ನಕ್ಕೆ ಅಂತ ಹೇಳಿದ್ರೆ ಮಕ್ಕಳಿತ್ತಿಲ್ಲ ನಾವೇ ಹಾಗೆ ಮೂರು ಜನ ಏನು ಅವಳನ್ನೊಬ್ಳೆ ಏನು ಬಿಟ್ಟುಬಿಟ್ಟು ಎಲ್ಲ ಎಂಜಾಯ್ ಮಾಡೋದು ಅಂತ ಹೇಳಿಬಿಟ್ಟು ಮಧ್ಯಾಹ್ನ ಏನು ನಾವು ಊಟ ಅಂತದೇನು ತಗೊಂಡಿಲ್ಲ ಬರೀ ಜ್ಯೂಸ್ ಪಕೋಡ ಅಷ್ಟೇ ತಿಂದುಬಿಟ್ಟು ಹೋಗಿದ್ದು ಹೋಟೆಲ್ ಅಂತೂ ತುಂಬ ಚೆನ್ನಾಗಿದೆ ಫುಡ್ಡೂ ಅಷ್ಟೇ ಚೆನ್ನಾಗಿದೆ ಇವರದ್ದು ಫಸ್ಟ್ ಅತಿಥಿ ಅವರದ್ದು ಒಂದೇ ಹೋಟೆಲ್ ಇತ್ತು ಕುಶಾಲನಗರ ಟೌನ್ ಒಳಗಡೆ ಈಗಾಗಿ ಸಾಧಾರಣ ಒಂದು ಎರಡು ಮೂರು ವರ್ಷದಿಂದ ಈಗ ಇನ್ನೊಂದು ಹೋಟೆಲ್ನೂ ಆಗಿದೆ ಇಲ್ಲಿ ಅಂತೂ ಫ್ಯಾಮಿಲಿಗೆಲ್ಲ ಬಂದು ಒಂದು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಇಲ್ಲಿನೂ ಚೆನ್ನಾಗಿದೆ ಈ ಹೋಟೆಲು ಚೆನ್ನಾಗಿದೆ ಸಂಜೆ ಹೊತ್ತಿಗೇನು ಅಷ್ಟೇನು ಜನ ಇರಲ್ಲ ಇಲ್ಲಿ ಮತ್ತೆ ರೂಮ್ಸೂ ಇದೆ ಈಗ ಹೊರಗಿಂದೆಲ್ಲ ಬಂದರೆ ಅವರಿಗೆ ರೂಮ್ನು ಇದೆ ಇಲ್ಲಿ ಈಗ ಪುಲಾವ್ ತಿಂತಾ ಇದ್ದೀವಿ ಪುಲಾವ್ ಮತ್ತು ಬಟರ್ ಪನ್ನೀರ್ ಮಸಾಲನು ಈಗ ಜೊತೆಗೆ ತಿಂತಾ ಇದ್ದೀವಿ ಈಗ ಇವತ್ತಿದು ಬರ್ತ್ಡೇ ಪಾರ್ಟಿ ಈ ಥರ ಇದೆ ನಮ್ಮದು ಊರಿಗೆ ಹೋಗಬೇಕು ಅಂತ ಈ ಒಂದು ಬರ್ತ್ಡೇ ಟೈಮಿಗೇನೆ ಊರಿಗೆ ಹೋಗಬೇಕು ಅಂತ ಇದ್ದಿದ್ದು ಆದರೆ ಈ ಮಗಳಿಗೆ ಎಕ್ಸಾಮ್ ಇರೋದ್ರಿಂದ ಹೋಗೋಕ್ಕಾಗಿಲ್ಲ ನೋಡಬೇಕು ಮುಂದೆ ಮಗಳಿಗೆ ಎಕ್ಸಾಮ್ ಎಲ್ಲ ಆದರೆ ನೋಡೋದು ಹೋಗೋದಾ ಬೇಡುವ ಅಂತ ಹೇಳಿಬಿಟ್ಟು ಈ ನಾಳೆನ ಅವಳಿಗೆ ಒಂದು ಎಕ್ಸಾಮ್ ಇದೆ ಅದಕ್ಕೆ ಈಗ ಬೇಗ ಬಂದಿರೋದು ಯಾಕೆಂದರೆ ಬೇಗ ಊಟ ಎಲ್ಲ ಮುಗಿಸ್ಕೊಂಡು ಹೋಗ್ಬಿಟ್ಟು ಮತ್ತೆ ಓದ್ಬೋದಲ್ಲ ಅಂಥೇಳಿ ಬೇಗನೆ ಬಂದಿದ್ದೀವಿ ಈಗ ಊಟ ಎಲ್ಲ ಮುಗಿಸ್ಕೊಂಡು ಈಗ ಹೊರಗೆ ಬಂದಿವಿ ಹೊರಗೆ ಬರೋದಿಗೆ ಅಲ್ಲೇ ಸ್ವಲ್ಪ ಡೆಕೋರೇಟ್ ಐಟಮ್ ಎಲ್ಲ ಇಟ್ಟಿದ್ದಾರೆ ಬಿದ್ದಿರೋದು ಸಣ್ಣ ಸಣ್ಣ ಕಡ್ಡಿ ತಂದುಬಿಟ್ಟು ಒಂದು ಇದರಲ್ಲಿ ಚುಚ್ಚಿ ಎಲ್ಲ ಇಟ್ಕೊಂಡಿದೆ ಮತ್ತು ದೊಡ್ಡದಾದ ಒಂದು ದೀಪ ನೋಡಿ ಎಷ್ಟು ದೊಡ್ಡದಿದೆ ದೀಪ ಅಂತ ತುಂಬ ದೊಡ್ಡದಿದೆ ಅಲ್ಲಿಂದ ಮಕ್ಕಳಿಗೆ ಈಗ ಐಸ್ ಕ್ರೀಮ್ ಎಲ್ಲ ತಗೊಂಡು ಈಗ ಕಾರ್ ಹತ್ರ ಬಂದಿದ್ದೀವಿ ಈಗ ನನಗೆ ಬೇರೆ ಸ್ವಲ್ಪ ಶೀತ ಬೇರೆ ಆಗಿದೆ ಅದರಲ್ಲಿ ಐಸ್ ಕ್ರೀಮ್ ಬೇರೆ ತಿಂತಾ ಇದ್ದೀನಿ ಪರವಾಗಿಲ್ಲ ಎಲ್ಲ ಟೈಮಲ್ಲೂ ಏನೋ ಐಸ್ ಕ್ರೀಮ್ ತಿನ್ನೋದಿಲ್ಲಲ್ಲ ಈ ಥರ ಒಂದೊಂದು ಏನಾದರೂ ಒಂದಿದ್ದರೆ ಮಾತ್ರ ಐಸ್ ಕ್ರೀಮ್ ಅಂಥದ್ದೆಲ್ಲ ತಿಂತೀವಿ ತುಂಬ ಖುಷಿ ಆಯಿತು ಇವತ್ತದು ಒಂದು ದಿನ ಹಸ್ಬೆಂಡ್ ಬರ್ತ್ಡೇ ಮತ್ತು ಅವರಿಗೂ ಒಂದು ಇರುತ್ತಲ್ವ ನನ್ನ ಬರ್ತ್ಡೇ ಈ ಥರ ಇರಬೇಕು ಅಂತೆಲ್ಲ ಅವ್ರಿಗೊಂದು ಆಸೆ ಇರುತ್ತೆ ಅದರಲ್ಲಿ ಸ್ವಲ್ಪ ಒಂದು ಆಸೆನಾದರೂ ನಾವು ನೆರವೇರಿಸ್ಬೇಕಲ್ಲ ಇದೇ ಹೋಟೆಲ್ ಅತಿಥಿ ಕಂಫರ್ಟ್ ಅಂತ ಹೇಳಿಬಿಟ್ಟು ಪಾರ್ಕಿಂಗೆಲ್ಲ ತುಂಬ ಜಾಗ ಇದೆ ನಮಗೆ ಗಾಡಿ ನಿಲ್ಸೋಕ್ಕೆ ಏನು ತೊಂದರೆನಿಲ್ಲ ಬೇರೆ ಅಲ್ಲೆಲ್ಲ ನಿಲ್ಲಿಸಿ ಬರೋದಂತದೇನಿಲ್ಲ ಇಲ್ಲೇ ಹೋಟೆಲ್ ಮುಂದ್ಗಡೆ ಪಾರ್ಕಿಂಗ್ಗೆ ತುಂಬ ಜಾಗಗಳೆಲ್ಲ ಇದೆ ಅದೇ ಯಾರ ನಾವಿನ್ನು ಐಸ್ ಕ್ರೀಮ್ ತಿನ್ನ ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಈಗ ಬಂದ್ಮೇಲೆ ಇಲ್ಲಿ ಕುತ್ಕೊಂಡು ಓದ್ತಾ ಇದಾರೆ ಅವ್ರಿಗೆ ನಾಳೆ ಮ್ಯಾಥ್ಸ್ ಟೆಸ್ಟ್ ಇದೆ ಅದಕ್ಕೆ ಬೇಗ ಹೋಗಿ ಬೇಗ ಬಂದ್ವಿ 9 ಗಂಟೆಗೆಲ್ಲ ಬಂದ್ವಿ ಊಟ ಮುಗಿಸ್ಕೊಂಡು ನಾಳೆ ಅವರಿಗೆ ಫುಲ್ ಡೇ ಕ್ಲಾಸ್ ಇದೆ ಹಾಗೆ ಅವರು ಟೆಸ್ಟಿಗೆ ಓದ್ತಾ ಇರಲಿ ಅಷ್ಟೊತ್ತಿ ನಾನು ನಂದು ಸ್ವಲ್ಪ ಕೆಲಸ ಎಲ್ಲ ಇದೆ ಅದೆಲ್ಲ ಮಾಡಿ ಮುಗಿಸ್ಕೊಳ್ತೀನಿ ಆಗ ಅವ್ರದ್ದು ಓದಿ ಆಗುತ್ತೆ ಇಲ್ಲಾಂದರೆ ಒಬ್ಬರೇ ಕೂತ್ಕೊಂಡು ಓದಬೇಕಲ್ಲ ಟೇಬಲ್ ಮೇಲೆ ನೋಡಿ ಯಾವ ಥರ ತಿರುಗಾ ಉಂಟು ಅಂತ ಬುಕ್ಕು ಪೆನ್ ಪೇಪರ್ ಪ್ರತಿಯೊಂದು ಇದೆ ನನ್ನ ಹಸ್ಬೆಂಡ್ದು ಬರ್ತ್ಡೇ ಇವತ್ತು ಈ ಥರ ಇತ್ತು ಹಸ್ಬೆಂಡ್ ನನಗೊಂದು ಸಣ್ಣದಾದೊಂದು ಗಿಫ್ಟ್ ತೆಗೆದುಕೊಟ್ರು ಶರ್ಟ್ ಮತ್ತು ಅವರಿಗೆ ನಮ್ಮ ಕಡೆಯಿಂದ ಒಂದು ಸಣ್ಣದಾದ ಟ್ರೀಟ್ ಅಂತ ಅವರಿಗೆ ಮಾತ್ರ ಅಲ್ಲ ನಮಗೆಲ್ಲರಿಗೂ ಅವ್ರ ಹೆಸರಲ್ಲಿ ನಾವೆಲ್ಲ ಊಟ ಮಾಡಿ ಆಯ್ತು ಅಲ್ಲ ಹ್ಞೂ
ओके स्नेहितरे नानु ई लॉग्न इल्लिगे एंड माड्तीनि नन्न इवत्तिन लॉग इष्ट आद्रे ओंदु लाइक माडि हागे निम्म फ्रेंड्स मत्ते फ्यामिली जोते आदष्टु शेर माडि नन्न चानल यारेल्ल होसदागि नोड्तिद्रा प्लीज ओंदु सब्सक्राइब माड्कोळ्ळि टेक केर बाय बाय